ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಸಾಹಿತ್ಯಕ್ಕೆ ಸ್ತ್ರೀಯರ ಕೊಡುಗೆ ಈ ಚಿಂತನೆಯ ಸರಣಿಯಲ್ಲಿ ಇಂದು ನೀಲಾಂಬಿಕಾ ತಾಯಿಯವರ ಕುರಿತಾಗಿ ಒಂದಿಷ್ಟು ಚಿಂತನೆಯನ್ನು ಮಾಡೋಣ. 12ನೇ ಶತಮಾನ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಅವಿಸ್ಮರಣೀಯವಾದ ಯುಗ. ಬಸವಾದಿ ಶರಣರು ಅಂದು ಕೈಗೊಂಡಂತಹ ಕ್ರಾಂತಿ, ಆ ಕ್ರಾಂತಿಯ ಉದ್ದೇಶ ಅಂದರೆ ಇಡೀ ಜನಸಮುದಾಯವನ್ನು, ಇಡೀ ಪ್ರಜೆಗಳನ್ನು ಒಂದು ಸಾರ್ವತ್ರಿಕವಾದಂತಹ ಒಂದು ಅವರ ಸಾಮಾಜಿಕ ಚಿತ್ರವನ್ನೇ ಪರಿವರ್ತಿಸುವಂತಹ ಮತ್ತು ನಶಿಸಿ ಹೋಗಿದ್ದಂತಹ ಮೌಲ್ಯಗಳಲ್ಲಿ ಮಾನವೀಯ ಜೀವನ ಮೌಲ್ಯಗಳನ್ನು ಉತ್ತಿ ಬಿತ್ತುವಂತಹ ಒಂದು ಮಹಾನ್ ಕ್ರಾಂತಿ ಬಸವಾದಿ ಶರಣರದಾಗಿತ್ತು. ಇಂತಹ ಕ್ರಾಂತಿಯ ಒಂದು ಪ್ರಯತ್ನದ ಫಲದಿಂದ ದಾಸ್ಯತ್ವದ ಒಂದು ಶೃಂಖಲೆಯಲ್ಲಿ ಬಂಧಿತಳಾಗಿದ್ದಂತಹ ಸ್ತ್ರೀಯು ಕೂಡ ಹೊರಬಂದು ಆಕೆ ಮನಬಿಚ್ಚಿ ಮಾತನಾಡಿದಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ 12ನೆಯ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಗೆ ಸ್ವಾತಂತ್ರ್ಯ ಬಂದಾಗ ಆ ಮಹಿಳೆಗೆ ಒಂದು ಆಕೆಯ ವಿಚಾರಗಳಿಗೆ ಮನ್ನಣೆ ದೊರೆತಂತಹ ಒಂದು ಸಮಾಜವನ್ನು ಬಸವಾದಿ ಶರಣರು ಅಲ್ಲಿ ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ. ಮಹಿಳೆ ಅಲ್ಲಿ ಒಂದು ಮುಕ್ತವಾದ ಅವಕಾಶವನ್ನು ಪಡೆದುಕೊಳ್ತಾಳೆ. ಆ ಮುಕ್ತವಾದ ಅವಕಾಶಕ್ಕೆ ವೇದಿಕೆ ಯಾವುದಾಗಿತ್ತಂದರೆ ಶರಣರು ಸ್ಥಾಪಿಸಿದಂತಹ ಅನುಭವ ಮಂಟಪ. ಆ ಅನುಭವ ಮಂಟಪದಲ್ಲಿ ಏಕಕಾಲಕ್ಕೆ ನೂರಾರು ಮಹಿಳೆಯರು ಅಲ್ಲಿ ಬಂದು ಸೇರ್ತಾರೆ. ಯಾವ ಜಾತಿ, ಮತ, ಕುಲ, ಗೋತ್ರ, ವಯಸ್ಸು, ಅಂತಸ್ತು ಯಾವ ಭೇದ ಭಾವವೂ ಇಲ್ಲದೆ ಕಸ ಗುಡಿಸುವಂತಹ ಸತ್ಯಕ್ಕನನ್ನು ಮೊದಲುಗೊಂಡು ರಾಜಮನೆತನದ ರಾಜಕುಮಾರಿಯರು, ಮಹಾರಾಣಿಯರು ಒಂದೇ ವೇದಿಕೆಯ ಮೇಲೆ ಚಿಂತನ ಮಂಥನ ಮಾಡಿದುದು ಮತ್ತು ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದು, ಸಮಾಲೋಚನೆ ಮಾಡಿದ್ದು ಅತಿ ಅಪೂರ್ವವಾದಂತಹ ಘಟನೆ ಆಗುತ್ತದೆ. ಮಹಿಳೆಯ ವಿಚಾರಗಳಿಗೆ ಮನ್ನಣೆ ನೀಡಿದ, ಆಕೆಗೆ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಿದ ಒಂದು ವೇದಿಕೆ ಎಂದರೆ ಶರಣರ ಅನುಭವ ಮಂಟಪ. ಈ ಅನುಭವ ಮಂಟಪದಲ್ಲಿ ಏಕಕಾಲಕ್ಕೆ ನೂರಾರು ಮಹಿಳೆಯರು ಒಂದೇ ವೇದಿಕೆಯ ಮೇಲೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದು ಅತಿ ಅಪೂರ್ವವಾದಂಥ ಸನ್ನಿವೇಶ ಎನ್ನಬೇಕು. ಕಸಗೂಡಿಸುವ ಸತ್ಯಕ್ಕನಿಂದ ಮೊದಲುಗೊಂಡು ರಾಜದರ್ಬಾರಿನ ರಾಜಕುಮಾರಿಯರು, ಮಹಾರಾಣಿಯರು ತಮ್ಮ ಕುಲ, ಗೋತ್ರ, ಜಾತಿ, ಅಂತಸ್ತು ಎಲ್ಲವನ್ನೂ ಬದಿಗಿಟ್ಟು ಎಲ್ಲರೂ ಒಂದಾಗಿ ತಮ್ಮ ಭಾವನೆಗಳನ್ನು, ವಿಚಾರಗಳನ್ನು ಹಂಚಿಕೊಳ್ತಾರೆ. ತಮ್ಮ ಮನದಾಳದ ಮಾತುಗಳಿಗೆ ಶಾಬ್ದಿಕವಾದಂಥ ರೂಪವನ್ನು ಕೊಡ್ತಾರೆ, ಹೃದಯ ತುಂಬಿ ಹಾಡ್ತಾರೆ ಮತ್ತು ತಮಗೆ ದೊರೆತಿರ್ತಕ್ಕಂತಹ ಈ ವೈಚಾರಿಕ ಸ್ವಾತಂತ್ರ್ಯಕ್ಕೆ ಅತ್ಯಂತ ಋಣಿಯಾಗ್ತಾರೆ. ಅಂತಹ ಅಪೂರ್ವವಾದಂತಹ ಸನ್ನಿವೇಶದಲ್ಲಿ ಅವರೆಲ್ಲರ ಮಹಿಳೆಯರ ಒಬ್ಬ ಮಾರ್ಗದರ್ಶಕಳಾಗಿ ತನ್ನ ವಿಚಾರಗಳಿಂದ, ತನ್ನ ಚಿಂತನೆಗಳಿಂದ ಮಹಿಳೆಯರನ್ನು ಒಂದು ಸಮರ್ಥಿಸಿದಂತಹ ಮತ್ತೊಬ್ಬ ಸ್ತ್ರೀ ಎಂದರೆ ವಿಚಾರ ಪತ್ನಿಯಾದಂತಹ ನೀಲಾಂಬಿಕಾ ತಾಯಿಯವರು ಕೂಡ ಒಬ್ಬರು. ನೀಲಾಂಬಿಕಾ ತಾಯಿಯವರು ಬಸವಣ್ಣನವರ ಜೀವನದಲ್ಲಿ ಪ್ರವೇಶ ಮಾಡಿದ್ದು ಅತ್ಯಂತ ಒಂದು ಸಮರ್ಥನೀಯವಾದಂತಹ ಕೆಲಸ ಅನ್ನಬಹುದು. ಕುಟುಂಬ ವತ್ಸಲರಾಗಿದ್ದ ಬಸವಣ್ಣನವರಿಗೆ ಒಂದು ರೀತಿಯ ಪತ್ನಿಯಾಗಿ ಬಂದಂತಹ ನೀಲಾಂಬಿಕಾ ದೇವಿಯವರು ಅವರು ಕೈಕೊಂಡಂತಹ ಎಲ್ಲ ಕಾರ್ಯಗಳಲ್ಲಿ ತಮ್ಮ ಕರ್ತವ್ಯವನ್ನು ಸಮಭಾಗವಾಗಿ ನೀಲಮ್ಮನವರು ಹಂಚಿಕೊಳ್ಳುತ್ತಾರೆ. ಬಸವಣ್ಣನವರು ಇಷ್ಟೊಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಾದರೆ, ವ್ಯವಸ್ಥಿತವಾದಂತಹ ಜೀವನವನ್ನು ರೂಪಿಸಿಕೊಳ್ಳಬೇಕಾದರೆ ಅವರ ಜೀವನದಲ್ಲಿ ಇಬ್ಬರು ಮಹಿಳೆಯರ ಪಾತ್ರ ಗಮನಾರ್ಹವಾಗಿದೆ. ಬಸವಣ್ಣನವರ ಪೂರ್ವಾರ್ಧದ ಜೀವನವನ್ನು ಅಕ್ಕ ನಾಗಲಾಂಬಿಕಾ ತಾಯಿಯವರು ನಿರ್ವಹಿಸಿದರೆ, ಬಸವಣ್ಣನವರ ಉತ್ತರಾರ್ಧದ ಜೀವನವನ್ನು ನೀಲಾಂಬಿಕಾ ತಾಯಿಯವರು ನಿರ್ವಹಿಸಿರುವುದು ಅಲ್ಲಿ ಕಂಡು ಬರ್ತಾ ಇದೆ. ನೀಲಾಂಬಿಕಾ ದೇವಿಯವರು ವಿಚಾರ ಪತ್ನಿ ಎಂದೇ ಗುರುತಿಸಿಕೊಂಡಂಥವರಾಗ್ತಾರೆ. ಹೀಗೆ ನೀಲಾಂಬಿಕಾ ತಾಯಿಯವರ ಜೀವನದ, ಅವರ ವ್ಯಕ್ತಿತ್ವದ ಘನತೆಯನ್ನು ನಾವು ಅರಿತುಕೊಳ್ಳಬೇಕಾದಲ್ಲಿ ನೀಲಾಂಬಿಕಾ ತಾಯಿಯವರ ಒಂದು ಪೂರ್ವಾಶ್ರಮದ ಜೀವನವನ್ನು, ಅವರ ಪೂರ್ವಾರ್ಧದ ಜೀವನವನ್ನು ಅವಲೋಕಿಸುವುದು ಬಹಳ ಮಹತ್ವದ್ದು ಅನ್ನಿಸ್ತಾ ಇದೆ. ಈಗ ನೀಲಮ್ಮನವರ ಪೂರ್ವಾಶ್ರಮ ಜೀವನವನ್ನು ನೋಡಿದಾಗ ಅತ್ಯಂತ ಕುತೂಹಲಕರವಾದಂಥ
ಒಂದು ಘಟನೆ ಅವರ ಜೀವನದಲ್ಲಿ ನಡೆದದ್ದು ಕಂಡು ಬರ್ತಾ ಇದೆ. ಅದೇನೆಂದರೆ, ಬಸವಣ್ಣನವರ ತಾಯಿ ಮಾದಲಾಂಬಿಕೆ. ಮಾದಲಾಂಬಿಕೆಗೆ ಇಬ್ಬರು ಸಹೋದರರು, ಒಬ್ಬರು ಬಲದೇವ ಮತ್ತೊಬ್ಬರು ಸಿದ್ಧರಸ ಅಂತ. ಬಲದೇವ ಮತ್ತು ಸಿದ್ಧರಸರು ಅವರು ವೇದಶಾಸ್ತ್ರ ಪಾಂಡಿತ್ಯವನ್ನು ಪಡೆದು ಅವರು ಕಲ್ಯಾಣದಲ್ಲಿ ಬಿಜ್ಜಾನ ಆಸ್ಥಾನದಲ್ಲಿ ಬಲದೇವ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರೆ, ಸಿದ್ಧರಸ ಅಲ್ಲಿ ದಂಡನಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಬಲದೇವ ಮತ್ತು ಸಿದ್ಧರಸರಿಗೆ ಮದುವೆಯಾಗ್ತಾ ಇದೆ. ಬಲದೇವನಿಗೆ ಆದಂಥ ಹೆಣ್ಣು ಮಗು, ಆ ಹೆಣ್ಣು ಮಗುವಿಗೆ ಗಂಗಾ ಅಂತ ಹೆಸರಿಡ್ತಾರೆ. ಸಿದ್ಧರಸರಿಗೆ ಒಂದು ಹೆಣ್ಣು ಮಗು ಆಗ್ತಿದೆ, ಆ ಸಿದ್ಧರಸನ ಮಗಳಿಗೆ ನೀಲಾ ಅಂತ ಹೆಸರಿಡ್ತಾರೆ. ಗಂಗಾ ಮತ್ತು ನೀಲಾ ಅತ್ಯಂತ ಒಡಹುಟ್ಟಿದವರಂತೆ ಕಲ್ಯಾಣದಲ್ಲಿ ಅವರು ಬೆಳೀತಾ ಇರ್ತಾರೆ. ಇತ್ತ ಕಡೆಗೆ ಬಿಜ್ಜಳ ಮಹಾರಾಜನ ತಂದೆ ಪೆರ್ಮಾಡಿರಾಯ. ಪೆರ್ಮಾಡಿರಾಯನ ಮೊದಲನೆಯ ಮಗ ಬಿಜ್ಜಳ, ಆ ಕೊನೆಯ ಮಗ ಕರ್ಣದೇವ ಅಂತ. ಆ ಮಗು ಕರ್ಣದೇವ ಜನಿಸಿದಂಥ ಸಂದರ್ಭದಲ್ಲಿ ಪೆರ್ಮಾಡಿರಾಯ ನಿಧನವನ್ನು ಹೊಂತಾನೆ. ಪೆರ್ಮಾಡಿರಾಯ ನಿಧನ ಹೊಂದಿದಾಗ ಅವನ ಹೆಂಡತಿ ಅವನ ಜೊತೆಗೆ ಚಿತೆ ಏರಿ ಸತಿ ಹೋಗ್ತಾ ಇದ್ದಾಳೆ. ಕೂಸಾಗಿದ್ದಂಥ ಅದೇ ಜನಿಸಿದಂಥ ಕರ್ಣದೇವ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ಅದು ತಬ್ಬಲಿ ಆಗ್ತಾ ಇದೆ. ಇತ್ತ ಕಡೆಗೆ ಸಿದ್ಧರಸನ ಹೆಂಡತಿಯಾದಂತಹ ಪದ್ಮಗಂಧಿ ಯಾವ ನೀಲಮ್ಮಳನ್ನು ಹೆತ್ತಿದ್ದಳೋ ಆ ನೀಲಮ್ಮಳ ಜೊತೆಗೆ ಈ ಕರ್ಣದೇವನನ್ನು ತನ್ನ ಎದೆಗೆ ಅಪ್ಪಿಕೊಂಡು ನೀಲಾಂಬಿಕಾದೇವಿಯ ಜೊತೆಗೆ ಕರ್ಣದೇವನಿಗೂ ಕೂಡ ತನ್ನ ಎದೆ ಹಾಲನ್ನು ಉಣಿಸಿ ಇಬ್ಬರನ್ನು ಬೆಳೆಸ್ತಾ ಇದ್ದಾಳೆ. ಪದ್ಮಗಂಧಿಗೆ ನೀಲಮ್ಮ ಬೇರೆಯಾಗೋದಿಲ್ಲ, ಕರ್ಣದೇವ ಬೇರೆಯಾಗೋದಿಲ್ಲ. ಕರ್ಣದೇವ ಪದ್ಮಗಂಧಿಯ ಆರೈಕೆಯಲ್ಲಿ ಆಕೆಯ ಎದೆಹಾಲನ್ನು ಉಂಡು ಬೆಳೆದು ದೊಡ್ಡವನಾಗ್ತಾನೆ ಅನ್ನತಕ್ಕಂಥದ್ದು ಅತ್ಯಂತ ಅದ್ಭುತವಾದಂಥ ವಿಷಯ. ಹೀಗೆ ನೀಲಮ್ಮ ಮತ್ತು ಕರ್ಣದೇವ ಅವರು ಒಡಹುಟ್ಟಿದ ಸೋದರ ಸೋದರಿಯರ ಹಾಗೆ ಆ ಕಲ್ಯಾಣದಲ್ಲಿ ಬೆಳೀತಾ ಇದ್ದಾರೆ. ಅವರು ಬೆಳೆದು ದೊಡ್ಡವರಾಗುತ್ತಿದ್ದಂತೆ ಇತ್ತ ಸಿದ್ಧರಸ ಮತ್ತು ಪದ್ಮಗಂಧಿ ಇಬ್ಬರು ನಿಧನ ಹೊಂತಾರೆ. ಅವರು ನಿಧನ ಹೊಂದಿದಾಗ ಬಿಜ್ಜಳ ಯಾವ ಅಧಿಕಾರವನ್ನು ಸ್ವೀಕರಿಸಿದ್ದನು, ಕಳಚೂರಿ ಬಿಜ್ಜಳ ರಾಜ, ಆವಾಗ ತನ್ನ ಅರಮನೆಗೆ ತಂಗಿಯಾಗಿ ನೀಲಮ್ಮನನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ತಂಗಿಯಾಗಿಯೇ ಜೋಪಾನ ಮಾಡ್ತಾನೆ. ಸಾಕು ತಂಗಿಯಾಗಿ ನೀಲಮ್ಮ ತಾಯಿ ಅರಮನೆಯಲ್ಲಿ ಬೆಳೀತಾ ಇದ್ದಾಳೆ ಅಂತ. ಹೀಗೆ ಸಿದ್ಧರಸನ ಮಗಳಾಗಿ ಮತ್ತು ಬಿಜ್ಜಳನ ಸಾಕು ತಂಗಿಯಾಗಿ ನೀಲಮ್ಮ ತನ್ನ ಬಾಲ್ಯವನ್ನು ಯೌವನವನ್ನು ಕಳೀತಾಳೆ ಅನ್ನತಕ್ಕಂಥದ್ದು ನಾವು ನೋಡ್ತೀವಿ. ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಬಂದಂಥ ಬಸವಣ್ಣನವರು ಅವರ ಅರಮನೆಯ ಒಂದು ಸಂಪತ್ತಿನ ಲಿಪಿಯನ್ನು ಓದಿದಾಗ, ಅದರ ಒಂದು ಮಹತ್ವವನ್ನು ಬಿಜ್ಜಳ ಮಹಾರಾಜ ತಿಳಿದುಕೊಂಡಾಗ, ಈಗಾಗಲೇ ಸೋದರಳಿಯನಾದಂಥ ಬಸವಣ್ಣನಿಗೆ ಬಲದೇವರು ಅರಸರು ತಮ್ಮ ಮಗಳು ಗಂಗಾಂಬಿಕೆಯನ್ನು ಕೊಟ್ಟು ಬಾಲ್ಯದಲ್ಲಿ ವಿವಾಹ ಮಾಡಿರ್ತಾರೆ. ಬಸವಣ್ಣನವರ ವಿವಾಹ ಆಗಿರ್ತೈತಿ. ಆವಾಗ ಇವರು ಬಸವಣ್ಣನವರು ಕಲ್ಯಾಣದಲ್ಲಿ ಅವರು ಬಂದು ನೆಲೆಸಿದಾಗ ಬಿಜ್ಜಳನಿಗೆ ಒಂದು ಆಸೆ ಏನೆಂದರೆ, ಪಾಂಡಿತ್ಯ, ವಾತ್ಸಲ್ಯ, ಅವನ ಸಾಮಾಜಿಕ ಕಳಕಳಿ ಇದೆಲ್ಲವನ್ನು ಕಂಡಂಥ ಬಿಜ್ಜಳ ಮಹಾರಾಜನಿಗೆ ಬಸವಣ್ಣನವರನ್ನು ಪ್ರಧಾನಿಯನ್ನಾಗಿ ಮಾಡಿಕೊಳ್ಳಬೇಕೆನ್ನುವಂಥ ಇಚ್ಛೆ ಇರ್ತಾ ಇದೆ. ಅದಕ್ಕಿಂತ ಇನ್ನೊಂದು ಹಂಬಲ ಬಿಜ್ಜಳನಿಗೆ ಏನೆಂದರೆ, ಪ್ರಧಾನ ಪದವಿಯನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಕರಳು ಬಳ್ಳಿಯ ಸಂಬಂಧವಾಗಿ ರಕ್ತ ಸಂಬಂಧವನ್ನು ಬೆಳೆಸಬೇಕು ಅನ್ನತಕ್ಕಂತಹ ಮಹತ್ವಾಕಾಂಕ್ಷೆ ಬಿಜ್ಜಳನಿಗೆ. ಆದ್ದರಿಂದ ತನ್ನ ಸಾಕು ತಂಗಿಯಾದಂತಹ ನೀಲಮ್ಮಳನ್ನು ಬಸವಣ್ಣನವರಿಗೆ ಪತ್ನಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಕೋರಿಕೊಳ್ಳುತ್ತಾನೆ ಮತ್ತು ನೀಲಮ್ಮನವರನ್ನು ಬಸವಣ್ಣನವರಿಗೆ ಧಾರೆ ಎರೆದು ಕೊಡ್ತಾ ಇದ್ದಾನೆ. ಹೀಗಾಗಿ ಎರಡನೆಯ ಪತ್ನಿಯಾಗಿ ನೀಲಮ್ಮನವರು ಬಸವಣ್ಣನವರ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಅನ್ನತಕ್ಕಂತಹ ಹೆಸರುಗಳಿಂದ ನೀಲಮ್ಮ ತಾಯಿ ಪ್ರಸಿದ್ಧಿಯನ್ನು ಪಡೀತಾರೆ. ಅಲ್ಲಿ ಒಡಹುಟ್ಟಿದ ಅಕ್ಕ ತಂಗಿಯರಿಗೆ ಯಾವುದೇ ಸಮಸ್ಯೆಗಳು ಬರಲಾರದು.
ದೇಹ ಎರಡು ಆತ್ಮ ಒಂದು ಎನ್ನುವಂತೆ ಬಾಲ್ಯದಿಂದಲೂ ಬೆಳೆದು ಬಂದಂತಹ ಗಂಗಮ್ಮ ಮತ್ತು ನೀಲಮ್ಮ ಬಸವಣ್ಣನವರ ಪತ್ನಿಯರಾಗಿ ಅವರ ಬದುಕನ್ನು ಸುಂದರಗೊಳಿಸ್ತಾ ಇದ್ದಾರೆ. ನೀಲಾಂಬಿಕಾದೇವಿ ಅವರ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ನೀಲಮ್ಮ ತಾಯಿ ಬಿಜ್ಜಳನ ಅರಮನೆಯಲ್ಲಿ ಬೆಳೆದು ಬಂದವಳಾಗಿದ್ದರಿಂದ ಅಲ್ಲಿಯ ಎಲ್ಲ ನೀತಿ ನಡತೆ ಎಲ್ಲವನ್ನೂ ಅರಗಿಸಿಕೊಂಡವಳು. ಅಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸುವರ ಜೊತೆಗೆ ರಾಜನೀತಿಯನ್ನು ಕಲಿತವರು, ಯುದ್ಧ ನೀತಿಯನ್ನು ಕಲಿತವರು, ಸಾಹಿತ್ಯ, ಸಂಗೀತ, ಕಲೆ ಎಲ್ಲವನ್ನೂ ಕಲಿತುಕೊಂಡಿದ್ದಂತಹ ನೀಲಮ್ಮನವರು ಬಸವಣ್ಣನವರ ಕೈ ಹಿಡಿದ ಮೇಲೆ ಅವರ ಎಲ್ಲ ಪರಿಪೂರ್ಣ ಜೀವನಕ್ಕೆ ಅವರು ಸಹಾಯಾರ್ಥಿಕ ಆಗಿ ಅವರ ಕನಸುಗಳನ್ನು ನನಸು ಮಾಡುವುದರಲ್ಲಿ ತಮ್ಮ ಪವಿತ್ರವಾದಂತಹ ಎಲ್ಲ ಮನಸ್ಸು ದೇಹಗಳನ್ನು ಧಾರೆ ಎರೆದದ್ದು ನೀಲಮ್ಮನವರಲ್ಲಿ ಕಂಡು ಬರ್ತಾ ಇದ್ದೆ. ಮಹಾಕ್ರಾಂತಿಯ ಪರಿಪೂರ್ಣ ಒಂದು ಜೀವನಕ್ಕೆ ತಮ್ಮ ಒಂದು ಅಪೂರ್ವವಾದಂತಹ ನೆರವನ್ನು ನೀಲಮ್ಮ ತಾಯಿ ಬಸವಣ್ಣನವರಿಗೆ ಕೊಡ್ತಾ ಇದ್ದಾರೆ. ಹಾಗೆಯೇ ತಮ್ಮ ಅನೇಕ ಕೈಂಕರ್ಯ ಮತ್ತು ಕರ್ತವ್ಯಗಳಿಂದ, ತಮ್ಮ ಒಂದು ಸಾಹಸದ ಜೀವನದಿಂದ ಸಹಸ್ರ ಸಹಸ್ರ ಕಾಯಕ ಜೀವಿಗಳ ಘನತೆಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಅವರ ಮಹಾಮನೆಯ ಎಲ್ಲ ಜವಾಬ್ದಾರಿಯನ್ನು ನೀಲಮ್ಮ ತಾಯಿ ವಹಿಸಿಕೊಳ್ತಾ ಇದ್ದಾಳೆ. ಈ ಎಲ್ಲ ಕಾರ್ಯದಿಂದ ತನ್ನ ಘನ ವ್ಯಕ್ತಿತ್ವವನ್ನು ನೀಲಮ್ಮ ತಾಯಿ ಅಲ್ಲಿ ಪ್ರದರ್ಶನ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗ್ತಾ ಇದೆ. ಜೊತೆಗೆ ಒಂದು ಕಡೆಗೆ ಬಸವಣ್ಣನವರ ಧರ್ಮಪತ್ನಿಯಾಗಿ ಯಾವ ರೀತಿ ಬಸವನ ಅನುಭವದಿಂದ ವಿವರವಾಗಿ ವಿಚಾರ ಪತ್ನಿಯಾದೆನಯ್ಯ ಅಂತ ತಮ್ಮ ಒಂದು ವಚನದಲ್ಲಿ ಹೇಳಿಕೊಂಡ ಹಾಗೆ, ತಾವು ಯಾವ ರೀತಿ ಬಸವಣ್ಣನವರ ಜೀವನದಲ್ಲಿ ವಿಚಾರ ಪತ್ನಿಯಾದೆ ಅನ್ನತಕ್ಕಂಥದ್ದನ್ನು ತಮ್ಮ ವಚನಗಳಲ್ಲಿ ನೀಲಮ್ಮ ತಾಯಿಯವರು ಹೇಳಿಕೊಳ್ಳುತ್ತಾರೆ. ಇನ್ನು ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನೆಂದರೆ, ಬಿಜ್ಜಳ ಮಹಾರಾಜ ಮತ್ತು ಬಸವಣ್ಣ, ಪ್ರಧಾನಿಯಾದಂಥ ಬಸವಣ್ಣನವರು ಮತ್ತು ರಾಜನಾದಂಥ ಬಿಜ್ಜಳ, ಇವರಿಬ್ಬರ ನಡುವೆ ವೈಷಮ್ಯ ತರುವುದಕ್ಕಾಗಿ ಸನಾತನವಾದಿ ಪುರೋಹಿತ ಶಾಹಿ ಮಂತ್ರಿಗಳು ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಜಗಳಗಳನ್ನು ಹಚ್ಚಿದಾಗ, ಭಿನ್ನಾಭಿಪ್ರಾಯಗಳನ್ನು ಒಡಮೂಡಿಸಿದಾಗ ಅದರಲ್ಲಿ ಮಧ್ಯಪ್ರವೇಶ ಮಾಡುತ್ತಿದ್ದಂತಹ ನೀಲಮ್ಮ ತಾಯಿಯವರು ಬಿಜ್ಜಳ ಮಹಾರಾಜನ ಸಂಶಯವನ್ನು ನಿವಾರಿಸಿ ಬಸವಣ್ಣನವರು ಕೈಕೊಂಡಂತಹ ಕಾರ್ಯಕ್ಕೆ ಮತ್ತೆ ಸಲಹೆಗಳನ್ನು ನೀಡಿ ಅವರು ಮುಂದುವರಿಯುವಂತೆ ಮಾಡತಕ್ಕಂತಹದ್ದು ಬಸವಣ್ಣನವರ ಪಾತ್ರ ಆಗಿತ್ತು ಅನ್ನೋದನ್ನು ನಾವು ನೋಡ್ತೀವಿ. ಈ ಕಡೆಗೆ ಬಸವಣ್ಣನವರ ತಂಗಿಯಾಗಿ ಅರಮನೆಯ ಎಲ್ಲ ಭಾವನಾತ್ಮಕ ಸಂಬಂಧಗಳನ್ನು ಬಹಳ ಹಕ್ಕಿನಿಂದ ಕೈಕೊಂಡಂತಹ ನೀಲಮ್ಮ ತಾಯಿ ಬಸವಣ್ಣನವರ ಜೀವನದಲ್ಲಿ ಮತ್ತು ಬಿಜ್ಜಳನ ಜೀವನದಲ್ಲಿ ಮಧ್ಯವರ್ತಿಯಾಗಿ ಅತ್ಯಂತ ಸಂಯಮಶೀಲವಾದಂತಹ ಪಾತ್ರವನ್ನು ನೀಲಮ್ಮ ತಾಯಿ ವಹಿಸ್ತಾರೆ ಅನ್ನತಕ್ಕಂಥದ್ದು ಬಹಳ ಮಹತ್ವದ ಸಂಗತಿಯಾಗುತ್ತದೆ. ನೀಲಮ್ಮ ತಾಯಿ ವಿಚಾರ ಪತ್ನಿಯಾಗಿ ನವಸಮಾಜ ನಿರ್ಮಾಣದಲ್ಲಿ ವರ್ಗ, ವರ್ಣ, ಜಾತಿ, ಮತ ಲಿಂಗ ಭೇದಗಳಿಲ್ಲದೆ ಸಮಾಜವನ್ನು, ಅತ್ಯುನ್ನತ ಸಮಾನತೆಯ ಸಮಾಜವನ್ನು, ಅತ್ಯಂತ ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಬಸವಣ್ಣನವರ ಹಾಗೆಯೇ ಇಡೀ ಸಮಾಜವನ್ನು ಉನ್ನತ ಮಟ್ಟಕ್ಕೆ ಒಯ್ಯತಕ್ಕಂತಹ ಸಂಕಲ್ಪ ನೀಲಮ್ಮ ತಾಯಿಯವರದು ಕೂಡ ಆಗಿತ್ತು ಅನ್ನುವಂಥದ್ದು. ದಾಸೋಹದ ಸಮಸ್ತ ಜವಾಬ್ದಾರಿಯನ್ನು ಕೈಕೊಂಡಂತಹ ನೀಲಮ್ಮ ತಾಯಿ ಪ್ರತಿ ಜೀವಿಯಲ್ಲಿಯೂ ದೇವರನ್ನು ಕಾಣತಕ್ಕಂತಹ ಉನ್ನತ ಮನಸ್ಥಿತಿ ಅವರದಾಗಿತ್ತು. ಒಬ್ಬ ವಚನಕಾರ್ತಿಯಾಗಿ ಇವತ್ತು ನೀಲಮ್ಮ ತಾಯಿಯವರ 126 ಮಿಕ್ಕಿದಂತಹ ವಚನಗಳು ನಮಗೆ ದೊರೀತಾ ಇವೆ. ಸಂಗಯ್ಯ ಎನ್ನುವ ಅಂಕಿತದಲ್ಲಿ ನೀಲಮ್ಮ ತಾಯಿಯವರು ವಚನಗಳನ್ನು ರಚನೆ ಮಾಡಿದ್ದಾರೆ. ನೀಲಾಂಬಿಕಾ ಎಂಬ ಹೆಸರಿನಲ್ಲಿ ಕಾಲಜ್ಞಾನ ಎನ್ನತಕ್ಕಂಥ ಕೃತಿ ಕೂಡ ನಮಗೆ ಇವತ್ತು ದೊರೆತಿದೆ. ಕವಿಚರಿತೆಕಾರರು ಹೇಳುವ ಹಾಗೆ ಪ್ರಸಾದ ಸಂಪಾದನೆ ಅನ್ನತಕ್ಕಂಥ ಕೃತಿ ಅದು ನೀಲಮ್ಮ ತಾಯಿಯವರದೇ ಅನ್ನತಕ್ಕಂತಹ ಒಂದು ವಿಚಾರವನ್ನು ಕೂಡ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಕಲ್ಯಾಣದಲ್ಲಿ ನಡೆದಂತಹ
ಅಂತರ್ಜಾತಿ ವಿವಾಹದ ಒಂದು ಸಂದರ್ಭದಲ್ಲಿ ಯಾವ ಒಂದು ದುರ್ಘಟನೆ ನಡೆಯಿತು, ಯಾವ ಒಂದು ರಕ್ತಕ್ರಾಂತಿ ಅಲ್ಲಿ ನಡೆಯಿತು, ಆವಾಗ ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮದತ್ತ ನಡೀತಾ ಇದ್ದಾರೆ. ಅಲ್ಲಿ ಶರಣರ ಒಂದು ದೊಡ್ಡ ಆಂದೋಲನವೇ ನಡೀತಾ ಇದೆ, ಕೋಲಾಹಲ ನಡೀತಾ ಇದೆ. ಅನೇಕ ಶರಣರ ವಚನಗಳ ಕಟ್ಟುಗಳನ್ನು ಸುಟ್ಟು ಹಾಕಲಾಗ್ತಾ ಇದೆ. ಎಷ್ಟೋ ಜನ ಶರಣರು ಹುತಾತ್ಮರಾಗ್ತಾರೆ. ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದಾಗ ಈ ಎಲ್ಲ ವಿಚಾರಗಳನ್ನು ತಿಳಿದು ಬಹಳ ನೊಂದುಕೊಳ್ತಾರೆ. ಅವರಿಗೆ ತಮ್ಮ ಅಂತಿಮ ದಿನಗಳ ಅಂತಿಮ ಕ್ಷಣಗಳ ಒಂದು ಅರಿವು ಉಂಟಾಗ್ತಾ ಇದೆ. ಆವಾಗ ಕಲ್ಯಾಣದಲ್ಲಿದ್ದಂತಹ ನೀಲಮ್ಮನವರನ್ನು ಕರೆಸಿಕೊಳ್ಳಬೇಕೆನ್ನುವ ಅಪೇಕ್ಷೆಯಿಂದ ಹಡಪದ ಅಪ್ಪಣ್ಣನವರನ್ನು ಕಲ್ಯಾಣಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ಹಡಪದ ಅಪ್ಪಣ್ಣನವರು ಕಲ್ಯಾಣಕ್ಕೆ ಬಂದು ನೀಲಮ್ಮ ತಾಯಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಅವರನ್ನು ಕೂಡಲ ಸಮಕ್ಕೆ ಬರಹೇಳುತ್ತಾರೆ ಅಪ್ಪಣ್ಣವರು. ಆವಾಗ ನೀಲಮ್ಮ ತಾಯಿ ಹೇಳ್ತಾಳೆ, ಇಲ್ಲಿದ್ದ ಸಂಗಯ್ಯನು ಅಲ್ಲಿದ್ದ ಸಂಗಯ್ಯನು ಇಲ್ಲಿಲ್ಲವೇ ಅಂತ ಪ್ರಶ್ನೆ ಮಾಡುವಾಗ ಅಲ್ಲಿ ನೀಲಮ್ಮ ತಾಯಿಯವರ ಒಂದು ಘನ ವ್ಯಕ್ತಿತ್ವದ ಅನುಭಾವದ ವ್ಯಕ್ತಿತ್ವದ ಅರಿವು ನಮಗೆ ಉಂಟಾಗ್ತಾ ಇದೆ. ಹೀಗೆ ಹೇಳಿದರೂ ಕೂಡ ನೀಲಮ್ಮ ತಾಯಿಗೆ ಒಂದು ಸಮಾಧಾನ ಅನ್ನೋದು ಇಲ್ಲ. ಆಕೆ ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲವೇ ಅಂದುಕೊಂಡರೂ ಕೂಡ ಒಂದು ಹಂಬಲದಿಂದ ಕಲ್ಯಾಣವನ್ನು ಬಿಟ್ಟು ತಂಗಡಿಗೆವರೆಗೂ ಬರ್ತಾ ಇದ್ದಾರೆ. ಕೃಷ್ಣಾ ನದಿಯ ದಂಡೆಯ ಮೇಲಿದ್ದಂಥ ತಂಗಡಿಗೆವರೆಗೂ ಬರ್ತಾ ಇದ್ದಾರೆ. ತಂಗಡಿಗೆಗೆ ಬಂದಾಗ ಅಲ್ಲಿ ದಂಡೆಯ ಮೇಲೆ ಕುಳಿತು ಲಿಂಗ ಪೂಜೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವರ ಕರಸ್ಥಲದ ಲಿಂಗದಲ್ಲಿ ಬಸವಣ್ಣನವರು ಸಂಗಮನಾಥನಲ್ಲಿ ಐಕ್ಯ ಹೊಂದಿದಂಥ ಒಂದು ಚಿತ್ರ ಅವರ ಕಣ್ಣಿಗೆ ಕಾಣ್ತಾ ಇದೆ. ಬಸವಣ್ಣನವರು ಲಿಂಗೈಕ್ಯವಾದಂಥ ವಿಚಾರ ತಮ್ಮ ಲಿಂಗದಲ್ಲಿ ಕಂಡುಕೊಳ್ಳುತ್ತಾರೆ ನೀಲಮ್ಮ ತಾಯಿ. ಆವಾಗ ಅವರು ಬಹಳಷ್ಟು ನೊಂದುಕೊಂಡು ಬಹಳ ದುಃಖಿಯಾಗಿ ಒಂದು ರೀತಿಯ ಹೃದಯ ಸ್ಪರ್ಶಿಯಾದಂತಹ ಒಂದು ಅಳಲನ್ನು ಈ ರೀತಿಯಾಗಿ ತೋಡಿಕೊಳ್ಳುತ್ತಾಳೆ ನೀಲಮ್ಮ ತಾಯಿ. ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ, ನಟ್ಟು ನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ ಎಂದು ಪ್ರಲಾಪಿಸುತ್ತ ಮತ್ತೆ ತಮ್ಮ ಶೋಕವನ್ನು ಹೀಗೆ ವ್ಯಕ್ತ ಮಾಡ್ತಾರೆ. ನಾಡಿನ ಹೆಣ್ಣುಗಳೆಲ್ಲ ಬನ್ನಿರೆ ಅಕ್ಕಗಳಿರ, ಅಕ್ಕನ ರಸ ಬಸವಯ್ಯನು ಬಯಲ ಕಂಡು ಬಟ್ಟ ಬಯಲಾದನು, ಅಕ್ಕನ ರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು. ನಮ್ಮ ಸಂಗಯ್ಯನಲ್ಲಿ ಬಸವಯ್ಯನ್ ಐಕ್ಯ ಬಯಲಿಲ್ಲದ ಬಯಲು ಎಂದು ನಿವೇದಿಸಿ ತನ್ನೊಡಲ ದುಃಖವನ್ನು ನೀಲಮ್ಮ ತಾಯಿ ಹಂಚಿಕೊಳ್ಳುತ್ತಾಳೆ. ನೀಲಮ್ಮನವರ ಹೃದಯದಿಂದ ಹೊರಟಂತಹ ಒಂದೊಂದು ಶೋಕದ ಮಾತುಗಳು ಕೂಡ ಅವು ಶೋಕಗೀತೆಗಳಾಗಿ ಪರಿಣಮಿಸ್ತವೆ. ನಮ್ಮ ಕನ್ನಡ ಕಾವ್ಯಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೋಕಗೀತೆಗಳನ್ನು ನಾವು ಕಾಣುವುದು ನೀಲಮ್ಮನವರ ವಚನಗಳಲ್ಲಿ, ಅಂದರೆ ಅದು ತಪ್ಪಾಗಲಾರದು. ಹೀಗೆ ತಮ್ಮ ಒಂದು ಅನುಭವವನ್ನು, ತಮ್ಮ ಜ್ಞಾನವನ್ನು, ತಮ್ಮ ಒಂದು ಅಲೌಕಿಕವಾದಂತಹ ಆತ್ಮೋನ್ನತಿಯ ಒಂದು ಎತ್ತರವನ್ನು ಕಂಡುಕೊಂಡಂತಹ ನೀಲಮ್ಮನವರಿಗೆ ಬಸವಣ್ಣನವರೇ ಸರ್ವಸ್ವವಾಗಿದ್ದಾರೆ. ಬಸವಣ್ಣನವರು ಎಷ್ಟು ಅವರ ತನು ಮನದಲ್ಲಿ ಬೆರೆದುಕೊಂಡಿದ್ದಾರೆ ಎನ್ನುವುದಕ್ಕೆ ನೀಲಮ್ಮನವರ ಒಂದು ವಚನ ಇಲ್ಲಿ ಸಾಕ್ಷಿಯಾಗ್ತಾ ಇದೆ. ನೀಲಮ್ಮನವರು ಹೇಳ್ತಾರೆ, ಎನಗೆ ಲಿಂಗವು ನೀವೇ ಬಸವಯ್ಯ, ಎನಗೆ ಸಂಘವು ನೀವೇ ಬಸವಯ್ಯ, ಎನಗೆ ಪ್ರಾಣವು ನೀವೇ ಬಸವಯ್ಯ, ಎನಗೆ ಪ್ರಸಾದವು ನೀವೇ ಬಸವಯ್ಯ, ಎನಗೆ ಪ್ರಭೆಯ ಮೂರ್ತಿಯು ನೀವೇ ಬಸವಯ್ಯ, ಎನಗೆ ಸಂಗಯ್ಯನು ನೀವೇ ಬಸವಯ್ಯ ಎಂದು ಹೇಳುವ ಮೂಲಕ ಭಾವಪೂರ್ಣವಾದ ತತ್ವನಿಷ್ಠುರಿಯಾದ ನೀಲಮ್ಮನವರು ಪತಿ ಬಸವಣ್ಣನವರ ಬಗ್ಗೆ ಅತೀವವಾದಂತಹ ಒಂದು ಪ್ರೀತಿಯನ್ನು ಅವರು ವ್ಯಕ್ತಪಡಿಸುತ್ತಾರೆ.
ಸಂಘನೇ ಬಸವನಾಗಿ, ಬಸವನೇ ಸಂಘನಾಗಿ ಅಭೇದ್ಯವನ್ನು ಕಂಡುಕೊಂಡಂತಹ ಮಹಿಳೆ ನೀಲಮ್ಮ ತಾಯಿಯವರು ಆಗ್ತಾ ಇದ್ದಾರೆ. ನೀಲಮ್ಮನವರ ಒಂದು ಕೌಟುಂಬಿಕ ಪ್ರೀತಿ, ಅವರ ಸಾಮಾಜಿಕ ಪ್ರೀತಿ, ಅವರ ಮಹಾಮನೆಯ ಕಾರ್ಯನಿರ್ವಹಣೆ, ಅವರ ಒಂದು ಸಾಮರ್ಥ್ಯ ಮತ್ತು ಶಿವಯೋಗ ಜ್ಞಾನ ಇವೆಲ್ಲವೂ ಮಹಿಳೆಯರಿಗೆ, ಇಡೀ ಮಹಿಳಾ ಕುಲಕ್ಕೆ ಆದರ್ಶಪ್ರಾಯವಾಗಿವೆ ಅನ್ನುವುದನ್ನು ನಾವು ಕಾಣ್ತಾ ಇದ್ದೇವೆ. ತಂಗಡಿಗೆಗೆ ಅವರಿಗೂ ಬಂದಂತಹ ನೀಲಮ್ಮ ತಾಯಿಯವರಿಗೆ ಆಕೆ ಮತ್ತೆ ಹೇಳ್ತಾರೆ, ಇನ್ನು ಬಸವಯ್ಯನವರು ಲಿಂಗೈಕ್ಯರಾದರು, ಇನ್ನು ತನ್ನ ಕೆಲಸ ಏನು ಅಂತಂದರೆ ತಾನೂ ಕೂಡ ತನ್ನ ಲಿಂಗದಲ್ಲಿ ಬೆರೆತು ಹೋಗಬೇಕು ಅನ್ನತಕ್ಕಂಥದ್ದು. ಸಂಗಯ್ಯ ಬಸವ ಹೋದನತ್ತ ನಾನಡಗಿದೇನಯ್ಯ ನಿಮ್ಮತ್ತಲು ಎಂದು ಅವರು ಕೂಡ ಪೂಜೆ ಮಾಡ್ತಾ ಮಾಡ್ತಾ ಲಿಂಗದಲ್ಲಿ ತಮ್ಮ ಪ್ರಾಣವನ್ನು ಬಿಡ್ತಾ ಇದ್ದಾರೆ, ಅಂದರೆ ಲಿಂಗೈಕ್ಯರಾಗ್ತಾ ಇದ್ದಾರೆ. ಬಸವಣ್ಣ ಆ ಕಡೆಗೆ ಹೋದ, ನಾನು ನಿಮ್ಮ ಕಡೆ ಲೀನಾಗ್ತೀನಿ ಅಂದುಕೊಂಡು ಅವರು ಲಿಂಗೈಕ್ಯರಾಗ್ತಾರೆ. ನೀಲಮ್ಮ ತಾಯಿಯ ಸಮಾಧಿ ಇಂದು ತಂಗಡಿಗೆಯಲ್ಲಿದೆ ಮತ್ತು ಅಲ್ಲಿ ಈಗಲೂ ನೀಲಾಂಬಿಕಾದೇವಿಯ ಗುಡಿಯನ್ನು ಕಟ್ಟಲಾಗಿದೆ. ನಡುವೆ ಕೃಷ್ಣಾ ನದಿ. ಈ ಕಡೆಗೆ ಬಸವಣ್ಣನವರು ಸಂಗಮದಲ್ಲಿ ಲಿಂಗೈಕ್ಯರಾದಂಥ ಐಕ್ಯ ಮಂಟಪ, ಆ ದಂಡೆಯ ಮೇಲೆ ತಂಗಡಿಗೆಯಲ್ಲಿ ನೀಲಮ್ಮ ತಾಯಿಯವರ ಒಂದು ಲಿಂಗೈಕ್ಯ ಮಂಟಪವನ್ನು ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆ ಬಸವಣ್ಣನವರ ಮಹಾಮನೆಯಿಂದ, ಬಸವಣ್ಣನವರು ಕೂಡಲ ಸಂಗಮದಿಂದ ಮಂಗಳವೇಡೆಗೆ ಬಂದು, ಮಂಗಳವೇಡೆಯಿಂದ ಅವರು ಕಲ್ಯಾಣಕ್ಕೆ ಬಂದು ಯಾವ ದೊಡ್ಡ ಕಾರ್ಯವನ್ನು ಹಮ್ಮಿಕೊಂಡರು, ಆ ಮಹಾಮನೆಯಿಂದ ಅನುಭವ ಮಂಟಪದವರೆಗಿನ ಎಲ್ಲ ಕಾರ್ಯಕಲಾಪಗಳಲ್ಲಿ ಅಲ್ಲಿ ನೀಲಮ್ಮ ತಾಯಿಯವರ ಪಾತ್ರ ಅತ್ಯಂತ ಮಹತ್ವದ್ದಾಗಿ ಪರಿಣಮಿಸ್ತಾ ಇದೆ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದ ಮತ್ತು ವೈಚಾರಿಕ ದೃಷ್ಟಿಯನ್ನು ಒಳಗೊಂಡಂತಹ, ಆಧ್ಯಾತ್ಮಿಕ ಸಾಧನೆಗೈದಂತಹ ನೀಲಾಂಬಿಕಾ ತಾಯಿಯವರು ಒಂದು ಕರ್ನಾಟಕದ ಸ್ತ್ರೀ ಪರಂಪರೆಯಲ್ಲಿ ಒಂದು ಮುಂಚೂಣಿಯಲ್ಲಿ ಅವರು ನಿಲ್ತಾ ಇದ್ದಾರೆ. ಉನ್ನತ ಮಟ್ಟದ ಸಾಧಕಿಯಾಗಿ, ವಿಚಾರ ಪತ್ನಿಯಾಗಿ, ಜಂಗಮ ಪ್ರೇಮಿಯಾಗಿ, ಲಿಂಗ ನಿಷ್ಠೂರಿಯಾಗಿ, ಅನುಭಾವದ ಔನ್ನತ್ಯವನ್ನು ಹೊಂದಿದಂತಹ ಶ್ರೇಷ್ಠ ವಚನಕಾರ್ತಿಯಾಗಿ ಜಗತ್ತಿಗೆ ನೀಲಮ್ಮ ತಾಯಿ ನೀಡಿದಂಥ ಕೊಡುಗೆ ಅಪಾರವಾಗುತ್ತದೆ. ಬಸವನ ಅನುಭವದಿಂದ ವಿವರವ ಕಂಡು ಆನು ವಿಚಾರ ಪತ್ನಿಯಾದಿನಯ್ಯ ಎಂದು ಹೇಳುವಲ್ಲಿ ನೀಲಮ್ಮನವರ ಅತ್ಯುನ್ನತವಾದಂತಹ ಜ್ಞಾನದ ಅನಂತತೆಯನ್ನು ನಾವು ಕಂಡುಕೊಳ್ಳುವಂತಾಗುತ್ತದೆ. ಲೋಕದಲ್ಲಿ ಪತಿ ಪತ್ನಿಗೆ ವಿಚಾರಪತಿಯಾಗೋದು ಸಹಜ, ಆದರೆ ಪತಿಗೆ ಪತ್ನಿ ವಿಚಾರಪತ್ನಿಯಾಗೋದು ಲೋಕದಲ್ಲಿ ಅತಿ ಅಪರೂಪದ ಘಟನೆ. ಆದ್ದರಿಂದ ನೀಲಮ್ಮ ತಾಯಿಯವರು ಇಡೀ ಸ್ತ್ರೀಕುಲಕ್ಕೆ ನೀಡಿದ ಸಂದೇಶ ಏನೆಂದರೆ, ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ವಿಚಾರಪತ್ನಿಯಾಗಬೇಕು ಅನ್ನತಕ್ಕಂಥದ್ದು. ಅಂತಹ ವಿಚಾರಪತ್ನಿಯಾದಂತಹ ನೀಲಮ್ಮ ತಾಯಿಯವರ ಜೀವನ ಚರಿತ್ರೆ, ಅವರು ನೀಡಿದಂತಹ ಸಂದೇಶ ಸರ್ವಕಾಲಕ್ಕೂ ಸರ್ವರಿಗೂ ಅದು ಅನುಕರಣೀಯವಾಗಿದೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ನೀಲಮ್ಮ ತಾಯಿಯವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಶರಣು ಶರಣಾರ್ಥಿ. ಬಸವ ಗುರು.